ಹಾಯ್ ಎಲ್ಲೋ ನಮಸ್ತೆ, ನಾನು ಸುಪ್ರಿಯಾ. ನಾನಿದ್ದೀನ ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಅನ್ನಕ್ಕೆ, ದೋಸೆಗೆ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುವಂಥ ಚಟ್ನಿ. ಇದು ತಂಪು ಕೂಡ, ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಆಗಿದ್ಮೇಲೆ ಬನ್ನಿ ಒಂದ್ಸಲ ನೋಡೋಣ ಇದು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅಂತ. ನಾನಿಲ್ಲಿ ಮೊದಲಿಗೆ ಮೆಂತ್ಯ ಸೊಪ್ಪು 1 ಕಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಜೀರಿಗೆ 1 ಸ್ಪೂನು, ಧನಿಯಾ ಬೀಜ 1 ಸ್ಪೂನು, ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1, ಹುಣಸೆ ಹಣ್ಣು ಸ್ವಲ್ಪ, ಟೊಮೊಟೊ ಹಣ್ಣು 1 ದೊಡ್ಡ ತೊಗೊಂಡಿದ್ದೀನಿ, ಈರುಳ್ಳಿ 2, ಮತ್ತು ಇದು ಕರ್ಬಿನ ಸೊಪ್ಪು ಒಗ್ಗರಣೆಗೆ. ಇಲ್ಲಿ 5-6 ಹಸಿಮೆಣಸಿನ್ಕಾಯಿ ಮತ್ತು 3 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿ 1 ಜಚ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ 1 ಸಣ್ಣದು ಒಗ್ಗರಣೆಗೆ. ಅದು ಇಲ್ಲಿ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಮತ್ತು ಜೀರಿಗೆ 1 ಸ್ಪೂನು, ಧನಿಯಾ ಬೀಜ 1 ಸ್ಪೂನು, ಆಮೇಲೆ ನೆಕ್ಸ್ಟು ನಾನು ಹಸಿಮೆಣಸಿನ್ಕಾಯಿ ನೋಡಿ 6 ತೊಗೊಂಡಿದ್ದೀನಿ, ಮತ್ತು ಕೆಂಪು ಮೆಣಸಿನ್ಕಾಯಿ. ಬೇಕಾದರೆ ನೀವು ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಖಾರ ನಿಮಗೆ ಇಷ್ಟ ಆಯಿತು ಅಂದರೆ. ಮತ್ತು ಬೆಳ್ಳುಳ್ಳಿಲಿ 1 ತೊಗೊಂಡಿದ್ದೀನಿ. ಇದೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗೋ ಥರ ಉರಿಬೇಕು. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಫ್ರೈ ಆದಮೇಲೆ ನೆಕ್ಸ್ಟು ನಾನು ಹುಣಸೆಹಣ್ಣು ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹುಣಸೆಹಣ್ಣು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಾದಮೇಲೆ ನಾನಿಲ್ಲಿ ದೊಡ್ಡ ಟೊಮೊಟೊ 1 ತೊಗೊಂಡಿದ್ದೀನಿ, ಮತ್ತು ಚಿಕ್ಕ ಟೊಮೊಟೊ 1 ತೊಗೊಂಡಿದ್ದೀನಿ. ಇದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೊಟೊನ ಇವಾಗ ಇಲ್ಲಿ ಹಾಕಿದ್ದೀನಿ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದು ಟೊಮೊಟೊ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಏನು ಮಾಡಬೇಕಂದ್ರೆ ಒಂದು ಬೇರೆ ಸಪ್ರೇಟ್ ಪ್ಲೇಟ್ಗೆ ಈ ಟೊಮೊಟೊನೆಲ್ಲ, ಈರುಳ್ಳಿ ಟೊಮೊಟೊ ಎಲ್ಲನೂ ಸಪ್ರೇಟಾಗಿ ನಾವು ಎತ್ತಿಟ್ಕೋಬೇಕು. ನೆಕ್ಸ್ಟು ಸೇಮ್ ಪ್ಯಾನ್ಗೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪೇನು ಇಟ್ಕೊಂಡಿದ್ದೆ ಅದನ್ನ ನಾನು ಇವಾಗ ಹಾಕಿ ಉರಿತಾ ಇದ್ದೀನಿ. ಅದು ನೋಡಿ ಇವಾಗ ಇಷ್ಟಿದೆ ಅಲ್ವಾ, ಅದು ಉರಿತಾ 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 ಫುಲ್ ಕಮ್ಮಿ ಆಗಿಬಿಡುತ್ತೆ. ಮತ್ತು ಕಡ್ಡಿ ಏನಾದರೂ ಇದ್ದರೆ ಅದನ್ನ ತಕ್ಕೊಂಬಿಡಿ, ಬರೀ ಕಡ್ಡಿ ಇರಬಾರ್ದು, ಬರೀ ಎಲೆ ಎಲೆನೇ ಇರಬೇಕು. ನೋಡಿ ಇವಾಗ ಮೆಂತ್ಯ ಸೊಪ್ಪು ಎಷ್ಟೊಂದು ಕಮ್ಮಿ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ನಾವು ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹುರ್ಕೊಂಡಿದ್ವಲ್ಲ, ಇವಾಗ ಅದನ್ನ ಇಲ್ಲಿಗೆ ಹಾಕ್ಬೇಕಾಗತ್ತೆ. ಇಲ್ಲಿಗೆ ಹಾಕಿ ಒಂದ್ಸಲ ಎಲ್ಲ ತಿರ್ಗಾ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಎಲ್ಲನೂ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಸ್ಟವ್ ಆಫ್ ಮಾಡಿ ಅದನ್ನ ತಣ್ಣಗಾಗೋಕ್ಕೆ ನಾವು ಬಿಟ್ಬಿಡಬೇಕು. ನೋಡಿ ಇವಾಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಮೆಂತ್ಯ ಸೊಪ್ಪು. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ನುಣ್ಣಗೂ ಅಲ್ಲ ತರಿ ತರಿನೂ ಅಲ್ಲ ಆ ಥರ ನಾವು ರುಬ್ಕೋಬೇಕು. ನೋಡಿ ಈ ಥರ ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾವು ಒಗ್ಗರಣೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕೆಂಪು ಮೆಣಸಿನ್ಕಾಯಿ 1-4, ಮತ್ತು ಇಲ್ಲೂ ಅಷ್ಟೇ, ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಬ್ರೌನಾಗಿ ಫ್ರೈ ಆಗಬೇಕು. ಈ ಮೆಂತ್ಯ ಸೊಪ್ಪಿನ ಚಟ್ನಿ ಫ್ರಿಡ್ಜಲ್ಲಿ 1-10 ದಿನ ಇಟ್ಕೊಂಡ್ರೂ ಕೂಡ ಕೆಡೋದಿಲ್ಲ, ಹೊರಗಡೆ ಆದರೆ 1-5 ದಿನ ಇಟ್ಕೋಬೋದು. ಇವಾಗ ನೋಡಿ ನಾನು ಕರ್ಬಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಮೆಂತ್ಯ ಸೊಪ್ಪು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಹೊಂದ್ಕೋಬೇಕು, ಈರುಳ್ಳಿ ಎಲ್ಲನೂ ಇದ್ರ ಜೊತೆಗೆ. 1-10 ನಿಮಿಷ ಫ್ರೈ ಮಾಡಬೇಕು ಚಟ್ನಿನ. ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಸಾರು ಜೊತೆಗೆ ತಿನ್ನಕ್ಕೆ ಬೇಜಾರಾದಾಗ ಈ ಥರ ಕೆಲವೊಮ್ಮೆ ಮೆಂತ್ಯ ಈ ಥರ ಚಟ್ನಿಗಳನ್ನು ಮಾಡಿಕೊಂಡು ನಾವು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಫಾಲೋ ಮಾಡಿ, ನನ್ನ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.